ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಪ್ರತಿ ವರ್ಷ ಜುಲೈ 16ನ್ನ ವಿಶ್ವ ಹಾವುಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನಾವು ಇವಾಗ ಹಾವಿನ ಬಗ್ಗೆ ಒಂದಷ್ಟು ಕುತೂಹಲಭರಿತವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾವುಗಳು, ಇಲಿ, ಕಪ್ಪೆ, ಕೀಟಗಳು, ಹಕ್ಕಿಗಳು, ಹಕ್ಕಿಗಳ ಮೊಟ್ಟೆಗಳು ಮತ್ತು ಮರಿಗಳು, ಹೀಗೆ ಹಲವು ವಿಧದ ವೈವಿಧ್ಯಮಯ ಆಹಾರವನ್ನು ಸೇವಿಸುವ ಅಪರೂಪದ ಜೀವಿ. ಹದ್ದುಗಳು ಸೇರಿ ಹಲವು ಪ್ರಾಣಿಗಳಿಗೆ ಆಹಾರ ಸರಪಳಿಯಲ್ಲಿ ಈ ಹಾವು ಪ್ರಮುಖ ಕೊಂಡಿಯಾಗಿದೆ. ಹಾವುಗಳ ಬಗ್ಗೆ ಜನರು ನಂಬಿರುವ ನಂಬಿಕೆ ಮತ್ತು ಅಪನಂಬಿಕೆಗಳ ಬಗ್ಗೆ ಹೇಳಿ ನೋಡೋದಾದರೆ, ಹಾವುಗಳು ಹಾಲು ಕುಡಿಯುತ್ತವೆ ಎಂಬುದು ತಪ್ಪು. ಹಾವುಗಳು ಹಾಲು ಕುಡಿಯುವುದಿಲ್ಲ. ನಾಗರ ಹಾವಿನಲ್ಲಿ ನಾಗಮಣಿ ಇರುವುದಿಲ್ಲ. ಹಾವಿನ ದ್ವೇಷ 12 ವರ್ಷ ಎಂಬುದು ಶುದ್ಧ ಸುಳ್ಳು. ಹಾವು ಸೇಡಿ ತೀರಿಸಿಕೊಳ್ಳುವುದಿಲ್ಲ. ಎಲ್ಲ ಹಾವುಗಳು ವಿಷಪೂರಿತವಲ್ಲ. ತಮಗೆ ಅಪಾಯವಿದೆ ಎಂದಾಗ ಮಾತ್ರ ಹಾವು ಕಚ್ಚುತ್ತವೆ. ಹಾವು ಕಚ್ಚಿ ಸಾಯುವವರಿಗಿಂತ ಭಯದಿಂದ ಸಾಯುವವರೇ ಹೆಚ್ಚು. ಪ್ರಕೃತಿಯ ಸಮತೋಲನಕ್ಕೆ ಹಾವುಗಳ ಪಾತ್ರ ಬಹು ದೊಡ್ಡದು. ಹಾವುಗಳು ಮರುಭೂಮಿ, ಶೀತ ಪ್ರದೇಶ, ಕಾಡು, ಜಮೀನು, ಸಮುದ್ರ ಎಲ್ಲ ಕಡೆ ವಾಸಿಸುವ ಉಭಯಜೀವಿ. ಹಾವುಗಳು ಪುಂಗಿಯ ನಾದಕ್ಕೆ ತಲೆದೂಗುತ್ತವೆ ಎಂಬುದು ಸುಳ್ಳು, ಯಾಕೆಂದರೆ ಹಾವಿಗೆ ಕಿವಿ ಇರುವುದಿಲ್ಲ. ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ, ಹಾವುಗಳಿಗೆ ಕಾಲುಗಳು ಸಹ ಇಲ್ಲ. ಇನ್ನೊಂದು ಬಹಳ ಪ್ರಮುಖವಾಗಿ, ಹಾವುಗಳನ್ನು ರೈತನ ಮಿತ್ರ ಎಂದು ಸಹ ಕರೆಯಲಾಗುತ್ತೆ. ಅಲ್ಲದೆ ಹಾವುಗಳು ವಾಸಿಸದೇ ಇರೋಂಥ ಜಾಗನೇ ಇಲ್ಲ, ಯಾಕಂದರೆ ಕೆಲವು ಸಲ ಮನೆಗಳಲ್ಲಿ, ಚರಂಡಿಗಳಲ್ಲಿ ಎಲ್ಲ ಕಡೆ ಹಾವುಗಳು ಕಾಣಿಸ್ಕೊಳ್ತವೆ. ನೋಡಿದ್ರಲ್ವಾ ಹಾವುಗಳ ಬಗ್ಗೆ ಇರುವಂಥ ಸಣ್ಣ ವಿಡಿಯೋನ? ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.